ಅವರಿವರೆಲ್ಲಿದೆ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಜಿಲ್ಲೆಯ ದೇವರಾಜ ಅರಸು ಅವರ ವಿಚಾರಧಾರೆಗಳನ್ನು ಗೌರವಿಸಿ ಪ್ರೀತಿಸಿ ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಎಲ್ಲ ದೇವರಾಜ ಅರಸು ಅವರ ಅಭಿಮಾನಿಗಳೇ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಮಕ್ಕಳೇ ಅಕ್ಷರ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳೇ, ನಾನು ದೇವರಾಜ ಅರಸು ಅವರ ಬಗ್ಗೆ ವಿದ್ಯಾರ್ಥಿ ಜೀವನದಿಂದಲೂ ಬಹಳಷ್ಟು ಕುತೂಹಲದಿಂದ ಸಮಾಜವಾದಿಯಾಗಿರ್ತಕ್ಕಂಥ ಲೋಹಿಯ ಅವರ ಬಗ್ಗೆ ಹಾಗೂ ದೇವರಾಜ ಅರಸು ಅವರ ಬಗ್ಗೆ ಬಹಳ ಆಸಕ್ತಿಯಿಂದ ನಾನು ನೋಡ್ತಾ ಇದ್ದೆ. ದೇವರಾಜ ಅರಸು ಅವರು ಒಂದ್ಸಾರಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಷಣ ಮಾಡ್ತಾ ಅವರ ಎದುರಿಗಿದ್ದಂತಹ ಒಂದು ನೀರಿನ ಲೋಟನ ಎತ್ತಿ ಹಿಡಿದು ಅವರಾಡಿದ ಮಾತನ್ನ ಒಂದು ಪುಸ್ತಕದಲ್ಲಿ ನಾನು ಓದಿದ ನೆನಪು. ಅವರು ಹೇಳ್ತಾರೆ, ಸರ್ಕಾರದ ಯೋಜನೆ ಅಂತಂದ್ರೆ ಈ ಗ್ಲಾಸಿನಲ್ಲಿರುವ ನೀರಿದ್ದ ಹಾಗೆ ಇಲ್ಲಿರುವ ಎಲ್ಲ ಶಾಸಕರು ನೀವು ಗಮನಿಸಬೇಕು. ಸರ್ಕಾರದ ಯೋಜನೆ ಅಂತಂದ್ರೆ ಹೇಗೆ ಈ ನೀರಿ ಗ್ಲಾಸಿನಲ್ಲಿ ಇದೆಯೋ ಅದನ್ನೋದು ಜನರಿಗೆ ತಲುಪಿಸಿರಪ್ಪ ಅಂತ ನಾವು ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಪಕ್ಷದವರಿಗೆ, ನಿಮ್ಮ ನಿಮ್ಮ ಜಾತಿಯವರಿಗೆ, ನಿಮ್ಮ ನಿಮ್ಮ ಸ್ವಂತಾಸಕ್ತಿ ಇರುವವರಿಗೆ ತಲುಪಿಸ್ತಿರಲ್ಲ, ಇದು ರಾಜದ್ರೋಹ ಅಂತಕ್ಕಂಥ ಮಾತನ್ನ ದೇವರಾಜ ಅರಸು ಅವರು ಹೇಳಿದ್ದರು. ಅಂದ್ರೆ ದೇವರಾಜ ಅರಸು ಅವರ ಆಶಯ ಏನಾಗಿತ್ತು ಅಂತಂದ್ರೆ ಜನಗಳಿಂದ ಜನರಿಗಾಗಿ ಜನಪ್ರತಿನಿಧಿಯಾಗಿರುವವರಿಗೆ ಸ್ವಪಕ್ಷಪಾತ ಇರಬಾರದು, ನಿಜವಾದ ಅರ್ಹರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತಕ್ಕಂಥ ಕನಸು ತಂದಂತ ಒಬ್ಬ ಧೀಮಂತ ನಾಯಕ ನಮ್ಮ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರ ಪುಸ್ತಕವನ್ನು ಓದ್ತಾ ನನ್ನ ಅರಸು ಅಂತ ಒಂದು ಪುಸ್ತಕ ಬಂದಿದೆ, ನೀವೆಲ್ಲ ಅದನ್ನ ಓದಬೇಕು. ದೇವರಾಜ ಅರಸು ಅವರ ಬಗ್ಗೆ ಸಾವಿರಾರು ಪುಸ್ತಕಗಳು ಬಂದಿವೆ, ಆದರೆ ಅತ್ಯಂತ ವಿಮರ್ಶಾತ್ಮಕವಾಗಿ ಬಹಳಷ್ಟು ಜನ ಲೇಖಕರು ಸಾಹಿತಿಗಳು ಈ ಪುಸ್ತಕಗಳನ್ನು ಹೊತ್ತಿದ್ದಾರೆ. ನನ್ನ ಪ್ರೀತಿಯ ಬಂಧುಗಳೇ, ದೇವರಾಜ ಅರಸರವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದರು, ಬರೀ ಅವರೊಬ್ಬ ರಾಜಕಾರಣಿಯಾಗಿರಲಿಲ್ಲ, ಒಬ್ಬ ಶ್ರೇಷ್ಠ ರಾಜ್ಯ ನೀತಿಜ್ಞರಾಗಿದ್ದರು. ಅವರ ಕಳಕಳಿ ಬಹಳ ಅನನ್ಯವಾದದ್ದು. ಭೂ ಸುಧಾರಣಾ ಕಾಯ್ದೆ ಬಂದ ನಂತರ ಅವರು ಮೊದಲಿಗೆ ಇದನ್ನು ನಾನೇ ಆಚರಣೆಗೆ ತರಬೇಕು ಅಂತ ಹೇಳಿ ತಮ್ಮ ಮೊದಲು ಭಾರತೀಯ ಅರಸು ಅವರ ಹೆಸರಿನಲ್ಲಿದ್ದ 15 ಎಕರೆ ಭೂಮಿಯನ್ನ, ತಮ್ಮ ಕಲ್ಲಹಳ್ಳಿ ಊರಿನಲ್ಲಿದ್ದಂತ 15 ಎಕರೆ ಭೂಮಿಯನ್ನ ಚಲುವಯ್ಯ ಅನ್ನುವಂತ ತಮ್ಮೊಂದಿಗಿರ್ತಕ್ಕಂಥ ತಮ್ಮ ಸೇವೆ ಮಾಡ್ತಕ್ಕಂತ ಒಬ್ಬ ಅವರ ನೆಚ್ಚಿನ ಬಂಧನಿಗೆ ಬಿಟ್ಟು ಕೊಡುವುದರ ಮೂಲಕ ಅದಕ್ಕೊಂದು ಗೌರವ ತಂದುಕೊಟ್ಟಂತ ಧೀಮಂತ ನಾಯಕ. ಇವತ್ತು ಯಾವುದಾದ್ರೂ ಒಬ್ಬ ರಾಜಕಾರಣಿ ತಾನು ಅನುಷ್ಠಾನಗೊಳಿಸಿದ ಯೋಜನೆಗಾಗಿ ತನ್ನದೊಂದು ಗುಂಟೆ ಜಾಗ ಕೂಡ ಬಿಟ್ಟುಕೊಡಲು ಇತಿಹಾಸದಲ್ಲಿ ನಾನಂತೂ ಎಲ್ಲಿ ಕೇಳಲಿಲ್ಲ ನೋಡಲಿಲ್ಲ. ಅಂತ ಒಬ್ಬ ತ್ಯಾಗಿ, ತ್ಯಾಗ ಮತ್ತು ಪ್ರೀತಿಯನ್ನೇ ತನ್ನ ಇಡೀ ಜೀವನದ ಉಸಿರಾಗಿಸಿಕೊಂಡಿದ್ದ ದೇವರಾಜ ಅರಸು ಅವರು ತಮ್ಮ ಉದಾತ್ತ ಚಿಂತನೆಗಳನ್ನು ಅಲ್ಲ, ಬರೀ ನುಡಿದಂತೆ ಅವರು ಬರೀ ಮಾತನಾಡಿದ ರಾಜಕಾರಣಿ ಅಂದ್ರೆ ಆ ಕುಸುಮೇಳಿ ಅವಶ್ಯಕತೆ ಬಿದ್ದಾಗ ಉಸಿರು ಒಳಿಯಂತೆ ಬಣ್ಣ ಬದಲಾಯಿಸಿಕೊಳ್ತಕ್ಕಂಥ ರಾಜಕಾರಣವನ್ನ ಅವರು ಕಿಲಾವಚನೆಯಲ್ಲಿತ್ತು. ರಾಜಕಾರಣವನ್ನ ಧರ್ಮಕಾರಣದ ನೆರವಿನಲ್ಲಿ ಮಾಡಿದ ಈ ದೇಶದ ಏಕೈಕ ರಾಜಕಾರಣಿ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂತ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಯಾರಾದ್ರೂ ಆಗಿ ಹೋಗಿದ್ರೆ ಅದು ದೇವರಾಜ ಅರಸು ಅವರು ಅಂತ ಬಹಳ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡಲಿಕ್ಕೆ ಬಯಸ್ತೇನೆ. ಅವರ ಅಳಿಯ ಮೋಹನ್ ರವರು ತನ್ನ ಗೆಳೆಯರೊಂದಿಗೆ ಕೂತಾಗಿ ಹೇಳ್ತಿದ್ದಾರೆ, ಅವರು 3 ಜನ ಹೆಣ್ಮಕ್ಕಳು, ಅವರಿಗೆಲ್ಲ ಕೇಳ್ತದೆ ಇಲ್ಲ ಆಸ್ತಿ ಮಾಡಿ ಸರ್ ಮತ್ತೆ ಮುಂದೆ ಮಕ್ಕಳಿಗೆಲ್ಲ ಆಗ್ಬೇಕು ಅಂತ ಕೇಳಿದಾಗ ದೇವರಾಜ ಅರಸು ಅವರು ಹೇಳ್ತಿದ್ರಂತೆ, ನೋಡಪ್ಪ 3 ಜನ ಹೆಣ್ಮಕ್ಕಳು ಯಾಕೆ ನನಗೆ ಆಸ್ತಿ ಬೇಕು, ಅವರು ಕೂಡ ಕಟ್ಟು ಮನೆಗೆ ಹೋಗ್ತಾರೆ, ಆಸ್ತಿ ಅವಶ್ಯಕತೆ ನನಗಿಲ್ಲ, ಯಾವತ್ತು ಜನ ನನ್ನನ್ನು ತಿರಸ್ಕಾರ ಮಾಡ್ತಾರೋ ಅವತ್ತು ನಾನು ನಮ್ಮ ಕಲ್ಲಹಳ್ಳಿಗೆ ಹೋಗಿ ಕೃಷಿ ಭೂಮಿಯಲ್ಲಿ ನಾವು ಕೆಲಸ ಮಾಡಿಕೊಂಡಿದ್ರು ನಮ್ಮಿಬ್ಬರು ಗಂಡ ಹೆಂಡತಿ ಹೊಟ್ಟೆ ತುಂಬುತ್ತದೆ ಅಂತ ಹೇಳಿ 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ ಅರಸು ಅವರು ಹೇಳ್ತಿದ್ರು. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ ಅರಸು ಅವರ ಕಲ್ಲಹಳ್ಳಿ ಒಳಗಿನ ಭೂಮಿ ಮೇಲೆ ಸಾಲ ಮಾಡಿದ್ರು. ಅವರ ಅಳಿಯ ಅವರ ನಿಧನಾನಂತರ ಗೆಳೆಯರಿಗೆ